20 ದೇಶಕ್ಕೆ ಅಧ್ಯಕ್ಷ ಆದಂತವರು ಯಾರಾದರೂ ನರೇಂದ್ರ ಪ್ರಧಾನಮಂತ್ರಿ ಅವರೊಬ್ಬರು ನರೇಂದ್ರ ಮೋದಿ ಅವರೊಬ್ಬರು 20 ದೇಶಕ್ಕೆ ಒಬ್ಬರು ಅಧ್ಯಕ್ಷರಾದರು ಅಂತ ಪ್ರಧಾನಿ ನಾವು ಕಳ್ಕೊಂಡಿವಿ ಅಂದ್ರೆ ನಮ್ಮ ಭಾರತ ಜನ ಭಾಳ ಮೂರ್ಖರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಪ್ರಪಂಚನೇ ಹಾಡಿ ಹೊಗಳುವಂಥ ಒಬ್ಬ ದೇಶದ ಪ್ರಧಾನಿಯನ್ನು ನಮಗೆ ಹೆಮ್ಮೆಯಿಂದ ಹೇಳ್ಬೋದು. ಅವಳಿಗೆ ಗೌರ್ಮೆಂಟ್ ನೌಕರಿನೇ ಬೇಕು, ಗೌರ್ಮೆಂಟ್ ಗಂಡನೇ ಬೇಕು ಅನ್ನೋದಾತಂದ್ರೆ ಮತ್ತು ಅನ್ನವನ್ನು ಬೆಳೆದು ಕೊಡುವಂಥ ರೈತರಿಗೆ ಏನು ಬೆಳೆ ಇದೆ? ಇವತ್ತು ನಮಗೆ ದುಃಖಕರ ವಿಷಯ ಅಂದ್ರೆ ಸಿದ್ದರಾಮಯ್ಯರು ರೈತ ಕಿಸಾನ್ ಸನ್ಮಾನ್ ಯೋಜನೆಯನ್ನು ನಿಲ್ಲಿಸಿದ್ದಾರೆ. ಅಕ್ಕಿ ಬೇಡ ಏನು ಬೇಡ, ನಾನು ನಿಮ್ಮ ಮನೆ ಮನೆಗೆ ಊಟ ಕಳಿಸ್ಬಿಡ್ತೀನಿ ಡೈಲಿ, ಯಾರಿಗೂ ಟೆಂಡರ್ ಕೊಡ್ತೀನಿ, ಈಗ ಇಂದಿರಾ ಕ್ಯಾಂಟೀನ್ ಅವು ಹೆಂಗವ ಹಂಗೆ ತೆರಿಬೇಕಾಗ್ತದೆ. ಶ್ರೀಧರ್ ಹಿರೇಮಠ ಅಂತೇಳಿ, ನಮ್ಮದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಮೈಗೂರು ಗ್ರಾಮ ಅಂತೇಳಿ ಗ್ರಾಮದಿಂದ ಬಂದಿರೋದು. ನಾವು ಕೃಷಿಕರೂ ಆಯಿತು ಮತ್ತು ಅದರ ಸ್ವಾಮೀಜಿ ಅವರು ವೈದಿಕ ಮಾಡುವಂಥವ್ರು, ನಾವು ಜ್ಯೋತಿಷ ಹೋಮವಣ ಇಂಥದ್ದು ಅಂತ ಮಾಡುವಂಥವ್ರು. ಇಲ್ಲ ಚೆನ್ನಾಗಿದೆ, ಕೃಷಿ ಮೇಳ ಎಲ್ಲ ನೋಡಿದಾಗ ನಮಗೆ ಆನಂದ ಆಯಿತು. ರೈತನಿಗೆ ಏನು ಬೆಳೆ ಮಾಡೋಕೆ ಬೇಕಲ್ಲ ಅಂತೆಲ್ಲ ಉತ್ಪನ್ನಗಳು ಬಂದಿದ್ದಾವೆ, ಒಳ್ಳೆ ಒಳ್ಳೆ ಪದಾರ್ಥಗಳದಾವೆ, ಎಲ್ಲ ನೋಡಿ ಚೆನ್ನಾಗಿ ಖುಷಿ ಆಯಿತು. ಭಾರತ ಕೃಷಿ ಪ್ರಧಾನ ದೇಶ. ಹೌದು, ಈಗೆಲ್ಲ ಯುವಕರು ಗೌರ್ಮೆಂಟ್ ನೌಕರಿನೇ ಬೇಕು, ಬ್ಯಾಂಕ್ನಾಗ ಕೆಲಸ ಕೊಟ್ಟು ಸೂಟು ಬುಟ್ಟು ಹಾಕೊಂಡಿರ್ಬೇಕು ಅಂತ ಹೇಳ್ತಾರೆ. ಅವ್ರ ಹೊಲ ಇರ್ತಾವೆ ಮತ್ತು ಅವ್ರ ಅಪ್ಪಲ ಹೊಲ ಮಾಡಿರ್ತಾರೆ, ಬಟ್ ಇವ್ರೇನು ಬಯಸ್ತಾ ನಗರೀಕರಣ ತೊಗೊಂಡ್ಬೇಕು ಅಂತ ಹೇಳ್ತಾರೆ. ಸರಿ, ಈಗ ಅದನ್ನು ಬಯಸೋದ್ರಿಂದ ಮುಂದೊಂದು ದಿನ ನಾವು ತಿನ್ನೋಕ್ಕೂ ಅನ್ನ ಸಹಿ ಸಿಗಲ್ದಂಥ ಪರಿಸ್ಥಿತಿ ಬರ್ತದೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಈಗ ಒಂದು ಏನಾದ್ರು ತೊಗೊಬೇಕಂದ್ರೆ ಒಂದು ನನ್ನ ಮಗಳಿದ್ಲು ಅಂದರೆ ಅವಳಿಗೆ ಗೌರ್ಮೆಂಟ್ ನೌಕರಿನೇ ಬೇಕು, ಗೌರ್ಮೆಂಟ್ ಗಂಡನೇ ಬೇಕು ಅನ್ನೋದಾತಂದ್ರೆ ಮತ್ತು ಅನ್ನವನ್ನು ಬೆಳೆದು ಕೊಡುವಂಥ ರೈತರಿಗೆ ಏನು ಬೆಳೆ ಇದೆ? ಮುಂದೆ ಈ ಜನ ಈ ಜೀವನದಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ರೈತ ಕೊಡಬೇಕು. ರೈತ ದುಡಿದ್ರನ್ನ ನಮಗೆ ತಿನ್ನೋಕಾಟ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ. ಮೊದಲಿಗೆ ಹೇಳಿದ್ದೇನು ಜೈ ಜವಾನ್ ಅಂದರೆ ರೈತನೇ ದೇಶದ ಬೆನ್ನೆಲುಬು, ರೈತನಿಂದನೇ ನಾವೆಲ್ಲ ಸೃಷ್ಟಿ ಆಗ್ಬೇಕು. ನಮ್ಮ ಹತ್ರ ಒಂದು ಕೋಟಿ ಗಟ್ಟಲೆ ಆಸ್ತಿ ಇದೆ ಅಂದರೂ ಹಣ ತಿನ್ನಕ್ಕೆ ಬರೋಂಗಿಲ್ಲ, ಏನು ತಿನ್ಬೇಕು ನಾವು ಅನ್ನನ ತಿನ್ನಬೇಕು. ಅದಕ್ಕಾಗಿ ನಾವು ಏನೇ ಮಾಡೋದಂದ್ರೆ ಪ್ರಧಾನಿ ಮಂತ್ರಿ ಅದಾರೆ ಅಂದ್ರೂ ರೈತನಿಂದನೇ ಅವ್ರು ಪ್ರಧಾನಿ ಆಗ್ತಾರೆ ಹೊರತಾಗಿ ಪ್ರಧಾನಿಯಿಂದ ರೈತ ಆಗಲ್ಲ. ಇದಂತೂ ಸತ್ಯ, ರೈತಿಗೆ ಭಾಳ ಪ್ರಾಮುಖ್ಯ ಕೊಡಬೇಕು. ಏನು ಪಠ್ಯಪುಸ್ತಕದ ಅದು ಹೇಳ್ತಾನೆ ಅಂತೀವಲ್ಲ, ಹಾಂ ಹೌದು, ಅದರಲ್ಲೆಲ್ಲ ಇತಿಹಾಸ ಹೇಳ್ತಾರೆ. ಸರ್, ಕೃಷಿ ಪಠ್ಯ ಇಟ್ಕೋದು ಭಾಳ ಉತ್ತಮವಾದಂಥದ್ದು ಕೃಷಿ. ಯಾಕಂದರೆ ನಾವು ಮಕ್ಕಳಿಗೆ ಏನು ಕಲಿಸ್ಬೇಕಾದ್ರೆ ಸಂಸ್ಕಾರ ಕಲಿಸ್ಬೇಕು. ನಾವು ಹಿಂದಾದಂಥ ಇಂಥವ್ರದ್ದು ಹೇಳೋದಕ್ಕಿಂತ ನಾವು ಮುಂದೆ ಯಾವ ಜೀವನದಲ್ಲಿ ಏನು ಮಾಡಬೇಕು, ಕೃಷಿ ಮಾಡೋದ್ರಿಂದ ಏನಾಗ್ತದೆ, ಮತ್ತು ಭಗವದ್ಗೀತೆಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೇಳಬೇಕು ಅನ್ನೋದು ನನ್ನೊಂದು ಅಪೇಕ್ಷೆ ಐತಿ. ಶಾಲೆ ಒಳಗೆ ಈಗ ಕೋರ್ಟ್ನಲ್ಲಿ ನಾವು ಭಗವದ್ಗೀತೆಗೆ ಪ್ರಮಾಣ ಮಾಡ್ಕೊಂಡು ಸತ್ಯವನ್ನು ಹೇಳ್ತೀವಿ ಅಂತ ಬಯಸ್ತೀವಿ. ಸತ್ಯವನ್ನು ಅಲ್ಲಿ ಹೇಳೋದಕ್ಕಿಂತ ಬಯಸೋದಕ್ಕಿಂತ ಭಗವದ್ಗೀತೆಯನ್ನು ನಾವು ಶಾಲೆ ಒಳಗೆ ತೋರಿಸಿದೀವಿ ಅಂದ್ರೆ ಮಕ್ಕಳು ಕೋರ್ಟ್ಗೆ ಹೋಗುವಂಥ ಅನಿವಾರ್ಯನ ಬರೋದಿಲ್ಲ. ನಮ್ಮ ಸನಾತನ ಧರ್ಮ ಹೇಗಿದೆ ಅನ್ಸರೇ, ಹಿಂದಿನ ಕಾಲದಿಂದ ಬಂದಂಥದ್ದು, ಹಿಂದಿನ ಕಾಲದಿಂದ ಸನಾತನ ಧರ್ಮವಾದ ಬಂತು. ಸಂಸ್ಕಾರ ಉಳಿಬೇಕಾಗಿತ್ತು, ಸನಾತನ ಧರ್ಮದಿಂದ ನಮ್ಮ ಭಾರತ ದೇಶ ಉಳಿದಿದ್ದು ಅಂತ ಗೊತ್ತಿದೆ. ನಮ್ಮ ಭಾರತ ದೇಶ ಉಳಿಬೇಕಾದ್ರೆ ನಮ್ಮ ಸಂಸ್ಕಾರ ಬೇಕು, ಸನಾತನ ಧರ್ಮ ಬೇಕು. ಸನಾತನ ಧರ್ಮದ ಬಗ್ಗೆ ಹೀನಾಯೋಗ ಮಾತಾಡುವಂಥವ್ರಿಗೆ ನಾನು ಏನು ಹೇಳೋಕೆ ಇಚ್ಛಪಡಲ್ಲ. ಅವ್ರ ಧರ್ಮ ಅವ್ರ ಸಂಗಾಟ ಇರ್ತದೆ. ಧರ್ಮ ಉಳಿಬೇಕು, ನಾವು ಉಳಿಬೇಕು ಅಂದರೆ ಸನಾತನ ಧರ್ಮ ಇದ್ದಾಗನೇ ಉಳಿಯೋದು, ಅದಷ್ಟೇನಿಲ್ಲ. ನಮ್ಮ ದೇಶದ ಮುಂದಿನ ಪ್ರಧಾನಿ ಅಂದರೆ ನಾವು ದೇವರ ಭಾವದಲ್ಲಿ ಭಾವಿಸ್ತದ ನರೇಂದ್ರ ಮೋದಿ ಅಂತ ಹೇಳ್ತೀವಿ. ಏನು ದೇವರನ್ನು ನಾವು ಕಾಣಿಲ್ಲ, ಈಗ ನಮ್ಮ ದೇಶದ ಪ್ರಧಾನಿಯನ್ನು ನಾವು ದೇವ್ರ ರೂಪದಲ್ಲಿ ಕಾಣ್ತಾ ಇದ್ದೀವಿ. ಅವ್ರು ಮಾಡುವಂಥ ಯೋಗಗಳಾಗಿರ್ಬೋದು, ಅವ್ರು ಮಾಡುವಂಥ ಸಿದ್ಧಿ ಸಾಧನಗಳಾಗಿರ್ಬೋದು, ಅವ್ರು ಮಾಡುವಂಥ ತಪಸ್ಸುಗಳನ್ನು ನೋಡಿದ್ರೆ ದೇವರನ್ನು ನಾವೇನು ನೋಡಿಲ್ಲ, ದೇವ್ರ ರೂಪದೊಳಗೆ ಮೋದಿಯವ್ರು ನೋಡಿದ್ದೀವಿ. ನಮ್ಮ ದೇಶದ ಮುಂದೆ ಏನಿಲ್ಲ ಸರ್, ವ್ಯಕ್ತಿ ಅನ್ನೋಕ್ಕಿಂತ ಅವ್ರು ಮಾಡುವಂಥ ಅಭಿವೃದ್ಧಿ ಕೆಲಸಗಳು, ಕಿಸಾನ್ ಯೋಜನೆ ಆಗಿರ್ಬೋದು, ರೈತನಿಗೆ ಪ್ರಮುಖವಾಗಿ ಒಂದು 1,000 ರೂಪಾಯಿ ಬರಬೇಕಾಗಿತ್ತಂದ್ರೆ ಅದು ನಮ್ಮ ಕಿಶಿಗೆ ಬಂದು ಹತ್ತಬೇಕಾದ್ರೆ 1 ರೂಪಾಯಿ 2 ರೂಪಾಯಿ ಬರ್ತಿತ್ತು ಆ ಕಾಲದೊಳಗೆ. ಈಗೇನಿಲ್ಲ, ನಿಮ್ಮ ಅಕೌಂಟ್ಗೆ ನೇರವಾಗಿ ಬರುವಂಥದ್ದು 2,000 ರೂಪಾಯಿಯನ್ನು ಮೋದಿಯವರು ಮಾಡಿದ್ರು. ಎಲ್ಲ ರೀತಿಯ ಸೌಲಭ್ಯಗಳನ್ನ ಅವ್ರು ಮಾಡಿದ್ರು. ಅಂದರೆ ಅವ್ರು ಮಾಡುವಂಥ ಸೌಲಭ್ಯಗಳ ಮುಂದೆ ನಾವು ಹಿಂದೆಯಿಂದ ನೋಡ್ಕೊತಾ ಬಂದಿದ್ದೀವಿ. ಯಾವ ಪ್ರಧಾನಿನೂ ಮಾಡಿಲ್ಲ, ಇನ್ನು ಮುಂದೂ ಯಾವ ಪ್ರಧಾನಿನೂ ಅವ್ರನ್ನ ಬಿಟ್ಟು ಮಾಡೋಲ್ಲ ಅಂತ ನನ್ನೊಂದು ಅಭಿಪ್ರಾಯ ಇದೆ. ನಮ್ಮ ದೇಶಕ್ಕೆ ಮುಂದಿನ ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿಯವರು ಆಗಬೇಕು ನಮ್ಮ ದೇಶ ಉಳಿಬೇಕಾದ್ರೆ. ಈಗ ರಾಹುಲ್ ಗಾಂಧಿಯವರು ನಮ್ಮ ದೇಶದ ಏನು ಮಾಡ್ತಾ ಇದ್ದಾರೆ, ಇನ್ನೊಂದು ದೇಶಕ್ಕೆ ಹೋಗಿ ನಮ್ಮ ದೇಶದನ್ನು ನಾವು ಹೊಗಳ್ಬೇಕು ಹೊರತಾಗಿ ತಗೊಳ್ಬಾರ್ದು. ನಮ್ಮ ದೇಶವನ್ನು ಪ್ರಧಾನಮಂತ್ರಿಯವರು ಏನು ಮಾಡಿದ್ರು, ನಮ್ಮ ದೇಶದ ಪ್ರಧಾನಿ ಅಂದ್ರೆ ಯಾರಿಗೆ ಗೊತ್ತಿದ್ದಿಲ್ಲ. 20 ದೇಶಕ್ಕೆ ಅಧ್ಯಕ್ಷ ಆದಂಥವ್ರು ಯಾರಾದರೂ ನರೇಂದ್ರ ಪ್ರಧಾನಮಂತ್ರಿಯವರು ಒಬ್ಬರೇ, ನರೇಂದ್ರ ಮೋದಿಯವರೊಬ್ಬರೇ 20 ದೇಶಕ್ಕೆ ಒಬ್ಬರು ಅಧ್ಯಕ್ಷರಾದರು. ಅಂಥ ಪ್ರಧಾನಿ ನಾವು ಕಳ್ಕೊಂಡಿವಿ ಅಂದರೆ ನಮ್ಮ ಭಾರತ ಜನ ಭಾಳ ಮೂರ್ಖರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ಇಲೆಕ್ಷನ್ ಒಳಗೆ ಎಲ್ಲ ನಾನು ಆತ್ಮೀಯ ಬಂಧುಗಳಲ್ಲಿ ಕೇಳೋದಿಷ್ಟೇ, ಮುಂದೆ ಬರುವಂಥ MP ಇಲೆಕ್ಷನಲ್ಲಿ ನರೇಂದ್ರ ಮೋದಿಯವ್ರನ್ನ ಆರಿಸಿ ತಂದು ನಮ್ಮ ದೇಶವನ್ನು ಇನ್ನೂ ಅಭಿವೃದ್ಧಿ ಮಾಡುವಂಥ ಶಕ್ತಿಯನ್ನು ಅವ್ರು ಕೊಡೋಣ ಅಂತ ಹೇಳ್ತಾ ಇಷ್ಟಪಡ್ತೀನಿ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಕೊಡದೂರ್ ಅಂತ, ರುದ್ನೂರ್ದವರು, ಚಿಂಚೋಳಿ ತಾಲೂಕು, ಕಲಬುರಗಿ ಜಿಲ್ಲಾ. ಇಲ್ಲಿ ಕೃಷಿ ಮೇಳಕ್ಕೆ ನಾವು ನಮ್ಮ ಸ್ನೇಹಿತರೊಂದಿಗೆ ನಮ್ಮೂರಿಂದ ಸುಮಾರು 10 ಜನ ಬಂದೀವಿ. ಕೃಷಿ ಮೇಳ ನೋಡಿ ನಮಗೂ ಕೂಡ ರೈತರಿಗೆ ಹೊಸ ಹೊಸ ಹೌದು ವ್ಯವಸಾಯ. ನಮ್ಮದು 36 ಎಕರೆ ಇದೆ. ಮೊದಲನೇ ಬಾರಿ ಬಂದಿರ ಇಲ್ಲ? 2ನೇ ಬಾರಿಗೆ ನಾವು ಬಂದಿದ್ದು. ವ್ಯವಸ್ಥೆ ನೋಡಿ ಸರಿ ಅನ್ನಿಸ್ತದೆ ರೈತರಿಗೆ. ಇದರ್ಲಿಂತ ಕೃಷಿ ಮೇಳದಿಂದ ಅನುಕೂಲ ಆಗ್ತದೆ, ಯಾಕಂತ ಹೊಸ ಹೊಸ ಟೆಕ್ನಾಲಜಿ ಇರ್ಲಿಂತ. ಯಾಕಂದರೆ ಸರ್ಕಾರ ಏನು ಮಾಡ್ಲತ್ತದ ಅಂದರೆ ಕೆಲವು ಜನರಿಗೆ ಉದ್ದೇಶಪೂರ್ವಕವಾಗಿ ಮೈಗಡ್ರು ಮಾಡ್ತಾ ಇದೆ. ಹಳ್ಳಿಗಳದಾಗ ಯಾರು ಕೂಲಿ ಕೆಲಸಕ್ಕೆ ಬರ್ತಾ ಇಲ್ಲ, ಸಮಸ್ಯೆ ಎದ್ದು ಕಾಣ್ತಾ ಇದೆ. ಅದಕ್ಕಾಗಿ ಈ ಕೃಷಿ ಮೇಳಲಿಂತ ಯಂತ್ರೋಪಕರಣಗಳಿಂದ ರೈತರು ಇನ್ನಷ್ಟು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ, ಇಳುವರಿ ಹೆಚ್ಚಿಗೆ ಆಗಲಿಕ್ಕೆ ಸಾಧ್ಯ ಮಾಡುತ್ತೆ ಅಂತ ನಮ್ಗೆ ಅನಿಸ್ತದೆ. ಯುವಕರಿಗೆ ಏನು ಹೇಳ್ತಾರೆ ಕೃಷಿ ಬಗ್ಗೆ? ಕೃಷಿನೇ ಭಾರತದ ಒಂದು ಕೃಷಿ ಅವಲಂಬಿತ ದೇಶ. ಹೆಚ್ಚಾಗಿ ಎಲ್ಲ ರೈತರು
ಕೃಷಿ ಕಡೆ ಒಲವು ತೋರಿಸಿದ್ರಂತಂದ್ರೆ ನಮ್ಮ ದೇಶ ಇನ್ನಷ್ಟು ಸಮೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಕೃಷಿಯನ್ನು ಬಿಟ್ಟು ಕೇವಲ 10ನೇ ಕಲಿತಿರ್ತಾರೆ, ಪಿ ಯು ಸಿ ಕಲಿತಿರ್ತಾರೆ, ಅವರೆಲ್ಲ ಏನು ಮಾಡ್ತಾರೆ ಅಂದ್ರೆ ನಾವು ವಿದ್ಯಾವಂತ ಇದ್ದೀನಿ ಅಂತ ತಿಳ್ಕೋತಾರೆ. ಆ ಕಡೆ ವಿದ್ಯಾವಂತರೂ ಇರಲ್ಲ, ಈ ಕಡೆ ಅವಿದ್ಯಾವಂತರೂ ಇಲ್ಲ. ನಡ್ಬರ್ಕ್ ಓದಿಬಿಟ್ಟು ನಾವು ಅವರು ಈ ಕಡೆ ಕೃಷಿಗೂ ಮಾಡ್ತಾ ಇಲ್ಲ, ಆ ಕಡೆ ಯಾವುದೇ ಕೆಲಸನೂ ಮಾಡ್ತಾ ಇಲ್ಲ. ಹೀಗಾಗಿ ನಿರುದ್ಯೋಗ ಸಮಸ್ಯೆ ನಮ್ಮಲ್ಲಿ ಹೆಚ್ಚಾಗಿದೆ. ಯಾವುದೇ ಸರ್ಕಾರ ಇರಲಿ ಬರೀ ಬಾಯಲ್ಲಿ ಕೃಷಿಗೆ ಆದ್ಯತೆ ಕೊಡ್ತೀನಿ ಅಂತ ಹೇಳ್ತಾ ಇದೆ. ಆದರೆ ಪಠ್ಯ ಪುಸ್ತಕದಲ್ಲಾಗಲಿ ಮತ್ತು ಉದ್ದೇಶಪೂರ್ವಕ ರೈತರಿಗೆ ಅನುಕೂಲವಾಗಂತ ಈಗ ರೈತ ಬೆಳೆದಂತ ಬೆಲೆಗೆ ಫಿಕ್ಸ್ ರೇಟ್ ಅನ್ನೋದೇ ಇಲ್ಲ. ಈಗ ನೋಡ್ರಿ, ತೊಗರಿ 12,000 ರೂಪಾಯಿ ಮಾರ್ತಾ ಇದ್ದಾರೆ, ಅದು ರೈತ ಬೆಳೆದಾಗ 6,000 ರೂಪಾಯಿ ಇರ್ತದೆ, 5,000 ರೂಪಾಯಿ ಇರ್ತದೆ. ಆದರೆ ಇಲ್ಲಿ 1,000 ರೂಪಾಯಿ ಆದಂದ್ರೆ ಆ ಆದಾಯ ಮೇಲೆ ರೈತ ತನ್ನ ಕೃಷಿಯನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಆದರೆ ರೈತರಿಗೆ ಲಾಭ ಆಗ್ತಾ ಇಲ್ಲ, ಇಲ್ಲಿ ಮೀಡಿಯೇಟರ್ಗಳಿಗೆ ಲಾಭ ಆಗ್ತಾ ಇದೆ. ಇವತ್ತು ಮೋದಿಯವರು ಸರ್ಕಾರ ಬಂದ ಮ್ಯಾಕ ಭಾಳ ಅನುಕೂಲ ಆಗಿದೆ. ರೈತರ ಸಲುವಾಗಿ ಹೆತ್ತಿಗೆ ಒತ್ತು ಕೊಟ್ಟು ಅವರು ರೈತ ಕಿಸಾನ್ ಸನ್ಮಾನ್ ಯೋಜನೆ ಆಗಲಿ, ಇನ್ನೂ ಅನೇಕ ಯೋಜನೆಗಳು ತಂದಾರ. ಇವತ್ತು ನಮಗೆ ದುಃಖಕರ ವಿಷಯ ಅಂದ್ರೆ ಸಿದ್ದರಾಮಯ್ಯವರು ರೈತ ಕಿಸಾನ್ ಸನ್ಮಾನ್ ಯೋಜನೆಯನ್ನು ನಿಲ್ಲಿಸಿದಾರೆ. ಅದು ಭಾಳ ವಿಷಾದಕರ ವಿಷಯ ಇದೆ. ಯಾಕಂತಂದ್ರೆ ರೈತರಿಗೆ ಸಪೋರ್ಟ್ ಮಾಡಬೇಕಲ್ಲ, ಬಿಟ್ಟಿ ಭಾಗ್ಯಗಳು ನೀಡಿ ರೈತರಿಗೆ. ಊರಲ್ಲಿ ಹಳ್ಳಿಗಳಲ್ಲಿ ಏನಾಗ್ಯಾರ ಅಂದ್ರೆ ಸೋಮಾರಿಗಳಾಗ್ಯಾರ, ಮೈಗಳರಾಗ್ಯಾರ, ಯಾವ್ದಾರ ಚೌಡಿ ಕಟ್ಟಿ ಕುಂತು ಹರಟೆ ಹೊಡಿತಾರೆ ಹೊರತು ಯಾರು ಹೊಲದಾಗ ಬಂದು ಕೆಲಸ ಮಾಡ್ತಾ ಇಲ್ಲ. ಏನು ತಿನ್ಬೇಕ್ರಿ ಎಲ್ಲ ಭಾಳ ರೈತರ ಬಗ್ಗೆ ಭಾಳ ಸಮಾಜಕ್ಕೆ ಇದೆಲ್ಲ ಕೆಟ್ಟದ್ದೇ, ಒಳ್ಳೇದಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಎಲ್ಲರೂ ಕುಂತುಳ್ಳಿಕ್ಕೆ ಇಷ್ಟಪಡ್ತಾರೆ. ಮುಂದೊಂದು ದಿನ ಸರ್ಕಾರಗಳು ಏನು ಮಾಡಬೇಕಾಗ್ತದೆ ಅಂದ್ರೆ ಈಗ ಸರ್ಕಾರಿ ಶಾಲೆಗಳದಾಗ ಬಿಸಿ ಊಟ ಹಾಕ್ಲತ್ತಾರಲ್ಲ, ಪೂರ ಸಂಪೂರ್ಣ ಜನರಿಗೆಲ್ಲ ಬಿಸಿ ಊಟ ಮಾಡಿ ಹಾಕಂಥ ಪರಿಸ್ಥಿತಿ ಬರ್ತದೆ. ಅಂಥ ಕಾಲನೂ ಬಂದರೂ ಬರ್ಬೋದು. ಯಾವುದರ ಸರ್ಕಾರ ನನ್ನ ಯೋಜನೆ ಮುಂದಿನ ಎಲ್ಲರಿಗೆ ಬಿಸಿ ಊಟ ಹಾಕಿ ನಿಮಗೆಲ್ಲರೂ ಸಲ್ಲುತ್ತೀನಿ, ನಮ್ಗೆ ಊಟ ಹಾಕ್ರಿ ಅನ್ನೋ ಕಾಲ ಬಂದರೆ ಬರ್ಬೋದು ಅಂತ ನನಗೆ ಕೆಲಸ ಮಾಡೋದು. ಈಗ ಕಾಂಗ್ರೆಸ್ ಸಿದ್ದರಾಮಯ್ಯವ್ರ ಸರ್ಕಾರ ಅಕ್ಕಿ ಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ ಜನರು, ಅದ್ರ ಸಮರ್ಥನೆ ಮಾಡ್ಕೊಳ್ಳೋ ಜನರೂ ಆರ. ಈಗ ಮುಂದಿನ ಕಾಲ ಏನು ಬರ್ತಂದ್ರೆ, ಏ ಅಕ್ಕಿ ಬೇಡ ಏನು ಬೇಡ, ನಾನು ನಿಮ್ಮ ಮನೆ ಮನೆಗೆ ಊಟ ಕಳಿಸ್ಬಿಡ್ತೀನಿ ಡೈಲಿ, ಯಾರಿಗೂ ಟೆಂಡರ್ ಕೊಡ್ತೀನಿ, ಈಗ ಇಂದಿರಾ ಕ್ಯಾಂಟೀನ್ ಅವು ಹೆಂಗವ ಹಂಗೆ ತೆರಿಬೇಕಾತಂತ ಪರಿಸ್ಥಿತಿ ನನಗೆ ಅನಿಸ್ತಾ ಇದೆ. ಸಾವಯವ ಕೊಟ್ಟರೆ ಆಯುಷು ಜಾಸ್ತಿ ಇದೆ ರೀ ಮನುಷ್ಯ. ಇವು ರಸಗೊಬ್ಬರಗಳಿಂದ ಮನುಷ್ಯನ ಆಯುಷು ಕೂಡ ಕಡಿಮೆ ಆಗ್ತಾಯಿದೆ, ರೋಗ ರುಜಿನಗಳು ಕೂಡ ಹೆಚ್ಚಿಗೆ ಆಗ್ತವೆ. ಸಮಾಜದಲ್ಲಿ ಅನೇಕ ಜನರು ನೋಡ್ರಿ ನೀವು, ಯಾರೂ ಇದಿಲ್ಲ, ಕಾಲು ಬೇನೆ ಆಯಿತು, ಮಂಡಿ ನೋವಾಯಿತು, ಕ್ಯಾನ್ಸರ್ ಆಯಿತು, ನೂರಾರು ರೋಗಗಳಿಗೆ ಇವೆಲ್ಲ ರಾಸಾಯನಿಕ ಗೊಬ್ಬರಗಳಿಂದ ಮತ್ತು ಎಣ್ಣೆಗಳಿಂದ ಹರಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಮ್ಮ ದೇಶದ ಎಲ್ಲ ಹೊರಗಿನ ದೇಶದವ್ರಿಗೆ ಕೂಡ ಪರಿಚಯ ಆಗಲಿ. ಇಲ್ಲ, ನಮಗದು ಒಳ್ಳೆಯದಿದೆ ರೀ. ಸರ್ಕಾರ ಏನು ನಿರ್ಧಾರ ಮಾಡ್ತಾ ಇದೆ, ಅದು ಒಳ್ಳೆಯ ಒಂದು ದೇಶಕ್ಕೊಂದು ಒಳ್ಳೇದಾಗ್ತದೆ. ಸಿರಿ ಧಾನ್ಯ ಬೆಳೆ ರೈತರಿಗೆ ಕೂಡ ಅನುಕೂಲ ಆಗ್ತದೆ, ಅನುಕೂಲ ಆಗ್ತದೆ. ಯಾಕಂತಂದ್ರೆ ಹೆಚ್ಚಿಗೆ ರೇಟ್ ಸಿಗ್ತದೆ, ಹೀಗೆಲ್ಲ ನಮ್ಮ ದೇಶದಾಗ ಬೆಳೆದ್ರೆ ನಮಗೂ ಹೊರಗಿನ ದೇಶಕ್ಕೆ ಕೂಡ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೆಲ್ಲ ದೃಷ್ಟಿಲಿಂದ ಈಗೇನು ಕೇಂದ್ರ ಸರ್ಕಾರ, ರಾಷ್ಟ್ರಪತಿಯವರು, ಪ್ರಧಾನಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ರೈತರ ಸಲುವಾಗಿ ಒಳ್ಳೆ ಯೋಜನೆಗಳಂತ ನನಗೆ ಅನಿಸ್ತದೆ. ಮುಂದಿನ ಪ್ರಧಾನಿ ಮೋದಿಯವರು ಆಗಬೇಕು. ಇಡೀ ಪ್ರಪಂಚನೇ ಹಾಡಿ ಹೊಗಳುವಂಥ ಒಬ್ಬ ದೇಶದ ಪ್ರಧಾನಿಯನ್ನು ನಮಗೆ ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದ್ರೆ ಇಡೀ ಪ್ರಪಂಚನೇ ಹೊರಡಾಗ್ತದೆ. ನಾವು ಈ ದೇಶದವರಾಗಿ ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅನ್ಯಾಯ ಮಾಡಿದಂಗೆ ಆಗ್ತದೆ, ನಮ್ಮದು ನಾವು ವಂಚನೆ ಮಾಡ್ಕೊಂಡಂಗೆ ಆಗ್ತದೆ. ಅದಕ್ಕೆ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ಏನು ಹೇಳ್ತೀನಿ ಅಂದ್ರೆ, ನಮಗೆ ಮೋದಿ ಅಂತ ನಾಯಕತ್ವ ಬೇಕಾಗಿದೆ, ಮೋದಿಯವ್ರಿಗೆ ಉಳಿಸ್ಕೊಳ್ಬೇಕಾಗಿದೆ. ಮೋದಿ ಸರ್ಕಾರ ಕೂಡ ಮುಂದ್ಸಲ ಬರಲಿಕ್ಕೆ ಎಲ್ಲರ ಜನರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಇನ್ನೊಂದ್ಸಲ ಮೋದಿಯವರು ಅವಕಾಶ ಕೊಡೋಣ ಅಂತ ಹೇಳ್ತೀನಿ.